चिकन रोल कोट्टिल्ल अन्नो कारणक्के रूम्गे बेंकि हच्चिरुव घटने नडेदिदे। होटेल हुडुगरु तंगिद्द रूम्गे बेंकि हच्चिद्दारे तडरात्रि। हनुमंत नगर व्याप्तियल्लि ओंदु घटने नडेदिदे। चिकन रोल केळकोंडु मूवरु आगमिसिरुत्तारे। तडरात्रि कुमार होटेल्गे मूरु बंदिरुत्तारे। अदरल्लि चिकन रोल इल्ल अंत अल्लिन सिब्बंदि तिळिसिरुत्तारे। इष्टक्केने मूवरु कूड गलाटेयन्नु शुरु माडिद्रु अन्नो आरोप इदे। आग होडेदु आचे कळिसिरुत्तारे। ಏಟ್ ತಿಂದ ಯುವಕರು ಈ ರೂಮ್ ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನು ಆರೋಪ ಕೇಳೋಕೆ ಸಿಕ್ಕಿದೆ। ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ। ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಅಂಕಿತಾ। ಕೇವಲ ಚಿಕನ್ ರೋಲ್ ಗೋಸ್ಕರ ರೂಮ್ ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನು ಗಂಭೀರ ಆರೋಪ, ನಿಜನಾ ಇದು? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಒಂದು ಪ್ರಕರಣದ ಬಗ್ಗೆ? ಸ್ಮಿತಾ, ಬೆಂಗಳೂರಿನ ಹನುಮಂತರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು। ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿದೆ। ಚಿಕನ್ ರೋಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹುಡುಗರು ಅಂದ್ರೆ ಹೋಟೆಲ್ ಸಿಬ್ಬಂದಿ ವಾಸಿಸಿದಂತ ರೂಮ್ ಏನಿದೆ ಆ ಒಂದು ರೂಮ್ ಗೆ ಬೆಂಕಿಯನ್ನ ಹಚ್ಚಿರುವಂತ ಘಟನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು। ಸದ್ಯ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ। ಪ್ರಕರಣದ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ತಡರಾತ್ರಿ ಚಿಕನ್ ರೋಲ್ ಅನ್ನ ಕೇಳ್ಕೊಂಡು ಕುಮಾರ್ ಹೋಟೆಲ್ ಗೆ ಮೂರು ಜನ ಬಂದಿರ್ತಾರೆ। ಈ ಸಂದರ್ಭದಲ್ಲಿ ಹೋಟೆಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಅವರು ಮುಂದಾಗಿರ್ತಾರೆ, ಅಂದ್ರೆ ಲೇಟ್ ಆಗಿರುತ್ತೆ। ಆ ಟೈಮ್ ಅಲ್ಲಿ ಚಿಕನ್ ರೋಲ್ ಇಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿರ್ತಾರೆ। ಚಿಕನ್ ರೋಲ್ ಇಲ್ಲ ಅಂತ ಹೇಳಿದ ತಕ್ಷಣ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ। ಆ ಗಲಾಟೆ ಈ ರೀತಿಯಾಗಿ ಅಂತ್ಯ ಆಗಿರುವಂತದ್ದು। ಗಲಾಟೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಹುಡುಗರು ಆ ಯುವಕರನ್ನ ಹೊಡೆದು ಆಚೆ ಕಳಿಸಿರ್ತಾರೆ। ಆ ಸಂದರ್ಭದಲ್ಲಿ ಅವರು ಮೂರು ಜನ ಏನ್ ವಾಪಸ್ ಹೋಗಿದ್ರಲ್ಲ, ಅವರು ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಅನ್ನ ಖರೀದಿಸಿದ ಬಳಿಕ ಎಲ್ಲಾ ಮುಗಿದಾದ್ಮೇಲೆ ಆ ಸಿಬ್ಬಂದಿ ಅಂದ್ರೆ ಯುವಕರು ವಾಸಿಸಿದಂತ ರೂಮ್ ಗೆ ಬಂದು ರೂಮ್ ಗೆ ಬೆಂಕಿಯನ್ನ ಹಚ್ಚಿರುವಂತದ್ದು। ಸದ್ಯ ಡಿಸಿಪಿ ಕೂಡ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು। ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಆರೋಪಿಗಳಾದ ದೇವರಾಜ್ ಹಾಗೆ ಗಣೇಶನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ। ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂದ್ರೆ ಚಿಕನ್ ರೋಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರು ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ। ಸ್ಮಿತಾ, ಧನ್ಯವಾದ ಅಂಕಿತ ಮಾಹಿತಿಗಾಗಿ। ದೃಶ್ಯದಲ್ಲಿ ಗಮನಿಸುತ್ತಾ ಇದ್ವಿ, ಹೋಟೆಲ್ನ ಸಿಬ್ಬಂದಿ ತಂಗಿದ್ದ ರೂಮ್ ಇದು ಅಂತ ಹೇಳಲಾಗ್ತಾ ಇದೆ। ಒಂದು ರೂಮ್ ಮೇಲೆ ಬೆಂಕಿ ಹಚ್ಚುವ ಪ್ರಯತ್ನವನ್ನ ಕಿಡಿಗೇಡಿಗಳು ಮಾಡಿರೋದು, ಚಿಕನ್ ರೋಲ್ ನೀಡಿಲ್ಲ ಅನ್ನೋ ಕಾರಣಕ್ಕೆ ಗಲಾಟೆ ನಡೆದಿರುತ್ತೆ। ತಡರಾತ್ರಿ ಆಗಿದೆ, ಚಿಕನ್ ರೋಲ್ ಇಲ್ಲ ಅಂತ ಹೇಳಿರ್ತಾರೆ, ಆದ್ರೆ ಆ ಯುವಕರು ಮೂರು ಜನ ಗಲಾಟೆ ಮಾಡಿದ್ರಿಂದ ಮೂರನ್ನ ಕೂಡ ಹೊಡೆದು ಆಚೆಗೆ ಹಾಕಿದ್ರಂತೆ ಹೋಟೆಲ್ನ ಸಿಬ್ಬಂದಿ। ಇದೇ ಒಂದು ಸೆಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ತಂದು ರೂಮಿಗೆ ಬೆಂಕಿ ಹಚ್ಚೋ ಕಾರ್ಯವನ್ನ ಮಾಡಲಾಗಿದೆ। ನಾವು ದೃಶ್ಯದಲ್ಲೂ ಕೂಡ ಗಮನಿಸುತ್ತಿದ್ದೀವಿ ಯಾವ ರೀತಿಯಾಗಿ ಹಾನಿಗೆ ಒಳಗಾಗಿದೆ ಈ ರೂಮ್ನ ಗೋಡೆಗಳು ಅಂತ ಹೇಳಿ। ಚಿಕನ್ ರೋಲ್ ನೀಡಿಲ್ಲ ಅನ್ನೋ ಕಾರಣಕ್ಕಾದ ಗಲಾಟೆಗೆ ಪ್ರತಿಕಾರವಾಗಿ ಈ ರೀತಿಯಾಗಿ ಮಾಡಲಾಗಿದೆ ಅನ್ನೋ ಆರೋಪ ಸದ್ಯಕ್ಕೆ ಕೇಳೋಕೆ ಸಿಗ್ತಾ ಇದೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।